ಶಿರಾ ತಾಲೂಕು ತಾವರೆಕೆರೆ ಗ್ರಾಮದ ಶ್ರೀ ಬಂಡಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ನೆರವೇರಿಸಲಾಯಿತು. ओम शांति 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 सहना भवतु सहना भुनक्तु सह वीर्यं करवै नमः अस्मद्गये नमः प्रतव्ये नमः वासुदेव्यः नमः वाचे नमः वाचस्पतये नमः विष्णवे बृहते करोमि ओम शांति 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 हरिः ओम ब्रह्मणस्य तन्नसे ब्रह्मण अनिष्टः ब्रह्मण आपवनसे भारतेयं पृथिवी महिदारवेण महदन्तरिक्षं दिवं दादार पृथिवी गंसदेव इदहं वेदादरहं धारयाणि मामद्वेदविस्तृतो मा समीचे भूतस्य भव्यस्य ದೇವರಾಜ್ ಅಂತ ಇದೇ ಊರ್ನೋನು ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನನ್ನ ಜೊತೆಲಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಇದ್ದಾರೆ ರೆವಿನ್ಯೂ ಇನ್ಸ್ಪೆಕ್ಟರ್ ವಿಲೇಜ್ ಅಕೌಂಟೆಂಟ್ಸ್ ಎಲ್ಲ ಇದ್ದಾರೆ ಇದು ಶ್ರೀ ಬಂಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ತುಂಬ ಹಿಂದಿನ ಇತಿಹಾಸ ಇದೆ ಮರಾಠ ಪೀರಿಯಡ್ ದೇವಸ್ಥಾನ ಬಾಲಾಜಿ ಬಾಜಿರಾವ್ ಅಂತ ಪೇಶ್ವೆ ಇರ್ತಾರೆ ಸಿರಾದಲ್ಲಿ ಮೊಘಲ್ ಆಳ್ವಿಕೆ ಇರ್ತದೆ ನಾನು ಹೇಳ್ತಾ ಇರೋದು ಈಗ 1450 1500 ಸಿರಾ ಕೋಟೆನ ವಶಪಡಿಸ್ಕೊಳ್ಳೋದಕ್ಕೆ ಬರ್ತಾರೆ ಆಳ್ವಿಕೆಯಲ್ಲಿ ಆಳ್ವಿ ಮಾಡ್ತಾರೆ ಮುಂದ್ಕೊಂತಾರೆ ಅವ್ರ ಸೈನಿಕರು ಆವಾಗ ಅವರು ಅಡುಗೆ ಮಾಡ್ಕೊಳ್ಳೋದಕ್ಕೆ ಸೌದೆನ ಹುಡುಕೊಂಡು ಮಾಡೋದು ನಮ್ಮಲ್ಲಿ ರಥದ ಚಕ್ರಗಳಿರ್ತದೆ ಅದು ತುಂಬ ಹಳೆಯದು ಮರದ ಚಕ್ರಗಳು ಅದನ್ನು ಸೌದೆಗೆ ಅಂತ ಹೊಡಿತಾರೆ ಅದರಲ್ಲಿ ರಕ್ತ ಬಂದೆಲ್ಲ ಮುಂದೆ ಬಿದ್ದು ಅಂತ ಇತಿಹಾಸ ಇದೆ ಆಮೇಲೆ ಅವರ ಕನಸಲ್ಲಿ ಬಾಲಾಜಿ ಬಾಜಿರಾವನ್ನು ಕನಸಲ್ಲಿ ಕೊಟ್ಟು ನಾನು ರಂಗನಾಥ ಸ್ವಾಮಿಯಿಂದ ಮತ್ತೆ ನನ್ನ ಚಕ್ರನೇ ಪ್ರತಿಷ್ಠಾಪನೆ ಮಾಡು ಅಂತ ಅಪ್ಪಣೆ ಆಗುತ್ತೆ ಅದೇ ರೀತಿ ಚಕ್ರ ಅಂದ್ರೆ ಪ್ರತಿಷ್ಠಾಪನೆ ಮಾಡ್ತಾರೆ ಸೋ ಅದಕ್ಕೆ ಇದಕ್ಕೆ ಬಂಡಿ ರಂಗನಾಥ ಸ್ವಾಮಿ ಅಂತ ಅರ್ಧ ವೀಲ್ ಮಾತ್ರ ಮೇಲ್ಗಡೆ ಇರ್ತದೆ ಅದಕ್ಕೆ ಬಂಡಿ ರಂಗನಾಥ ಸ್ವಾಮಿ ಸೋ ಇದರ ಮೂಲ ಬಂದು ನಮ್ಮ ಮರಡಿ ರಂಗನಾಥ ಸ್ವಾಮಿ ಅಂತ ನಮ್ಮ ಮರಡಿ ಗುಡ್ಡ ಇದೆ ಈ ವೈಕುಂಠ ಏಕಾದಶಿ ಇದೆ ನಾ ಸೋ 15 ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮಲ್ಲಿ ಏನು ವಿಶೇಷ ಅಂತಂದ್ರೆ ಮೂರು ದಿನದ ಕಾರ್ಯಕ್ರಮ ಎಲ್ಲ ಕಡೆ ವೈಕುಂಠ ಏಕಾದಶಿ ಅಂದ್ರೆ ಅವತ್ತು ಏಕಾದಶಿ ದಿನ ಮಾತ್ರ ಮಾಡ್ತಾರೆ ಸೊ ನಮ್ಮಲ್ಲಿ ವೈಕುಂಠ ಏಕಾದಶಿ ಹಿಂದಿನ ದಿನ ಕಲ್ಯಾಣೋತ್ಸವ ಮಾಡ್ತಾರೆ ಕಲ್ಯಾಣೋತ್ಸವ ಇಟ್ಕೊಂತೀವಿ ವೈಕುಂಠ ಏಕಾದಶಿ ಮತ್ತು ಮೂರನೇ ದಿನ ಮುಕ್ಕೋಟಿ ದ್ವಾದಶಿ ಅಂತ ಅದು ವಿಶೇಷ ಅವತ್ತು ಇಲ್ಲಿ ಬಂಡಿ ರಂಗನಾಥ ಸ್ವಾಮಿಯವರಿಗೆ 100,000 ತುಳಸಿ ದಳದ ಅರ್ಚನೆ ಮಾಡ್ತೀವಿ ಆ ತುಳಸಿ ದಳ 100,000 ನಾವು ಎಣಿಕೆ ಮಾಡೋದು ಹೋಮ ಇಟ್ಕೊಂಡಿರ್ತೀವಿ ವಿಷ್ಣು ಸಹಸ್ರನಾಮ ಕೇಳಿಕೊಂಡು ಅದರಲ್ಲಿ 100,000 ತುಳಸಿ ದಳ ಎಣಿಕೆ ಮಾಡಿ ಅದನ್ನು ಸ್ವಾಮಿಗೆ ಅರ್ಪಿಸ್ತೀವಿ ಅದು ವಿಶೇಷ ನಮ್ಮದು
ಆಮೇಲೆ ಪ್ರತಿ ವರ್ಷ ಮಾಘ ಮಾಸದ ಸಪ್ತಮಿ ದಿನ ನಮ್ಮಲ್ಲಿ ರಥೋತ್ಸವ ಬ್ರಹ್ಮರಥೋತ್ಸವ ಇರ್ತಾರೆ, ರಥ ಸಪ್ತಮಿ ಅಂತ. ಅದು ನಮ್ಮ ಈ ಭಾಗದಲ್ಲಿ